ಓಂ ಶಾಂತಿ ಮುರುಳಿಯ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೆ ತಿಳಿದಿದೆ ಎಲ್ಲ ಆತ್ಮರು ಬೇಹದ್ದಿನ ತಂದೆಯಿಂದ ಓದುವುದಿಲ್ಲ ಆದರೆ ಜೊತೆಯಲ್ಲಿ ಅವಶ್ಯವಾಗಿ ವಾಪಸ್ ಹೋಗುತ್ತಾರೆ ಪ್ರಶ್ನೆ ಚಕ್ರವರ್ತಿ ರಾಜರಾಗುವಂತಹ ಮಕ್ಕಳಿಗೆ ಯಾವ ಮಾತಿನ ಕಡೆ ಬಹಳ ಬಹಳ ಗಮನವಿರುವುದು ಉತ್ತರ ಅವರಿಗೆ ವಿದ್ಯಾಭ್ಯಾಸದ ಕಡೆ ಬಹಳ ಗಮನವಿರುವುದು ಎಲ್ಲಿದ್ದರೂ ಸಹ ವಿದ್ಯಾಭ್ಯಾಸವನ್ನು ಅವಶ್ಯವಾಗಿ ಓದುತ್ತಾರೆ ಜೊತೆ ಜೊತೆಗೆ ಮಿತ್ರ ಸಂಬಂಧಿಕರ ಜೊತೆಯಲ್ಲಿ ಸಂಬಂಧವನ್ನು ನಿಭಾಯಿಸುತ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡುತ್ತಾರೆ ಮತ್ತು ಎಲ್ಲರಿಗೂ ಇದೇ ಸಂದೇಶವನ್ನು ಕೊಡುತ್ತಾರೆ ತಂದೆಯನ್ನ ನೆನಪು ಮಾಡಿದರೆ ಶಾಂತಿ ಧಾಮ ಸುಖ ಧಾಮದಲ್ಲಿ ಹೋಗುವಿರಿ ಈ ಶ್ರೀಮತ್ತದಂತೆ ಸಂಪೂರ್ಣವಾಗಿ ನಡೆಯುವಂತಹ ಮಕ್ಕಳು ಚಕ್ರವರ್ತಿಗಳಾಗುತ್ತಾರೆ ಓಂ ಶಾಂತಿ ತಂದೆ ಎಲ್ಲ ಆತ್ಮೀಕ ಮಕ್ಕಳನ್ನು ಜೊತೆ ಜೊತೆಗೆ ಸೃಷ್ಟಿಯರಲ್ಲಿ ಯಾರೆಲ್ಲ ಜೀವಾತ್ಮರಿದ್ದಾರೆ ಅವರೆಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗಲೇಬೇಕಾಗಿದೆ ಏಕೆಂದರೆ ಈಗ ಅಂಧಕಾರ ರಾತ್ರಿ ಪೂರ್ಣವಾಗುವುದು ಹಳೆಯ ಪ್ರಪಂಚ ಮುಕ್ತಾಯವಾಗಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಪ್ರಪಂಚ ಅದೇ ಆಗಿದೆ ಆದರೆ ಹಳೆಯದರಿಂದ ಹೊಸದಾಗುವುದು ಸತ್ಯಯುಗದ ಆದಿಯಲ್ಲಿ ಅವಶ್ಯವಾಗಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಈಗ ಆ ಸೂರ್ಯವಂಶಿ ಚಂದ್ರವಂಶದವರು ಇಲ್ಲ ತಂದೆ ತಿಳಿಸುತ್ತಾರೆ ಅವರು ಪುನರ್ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣಗೊಳಿಸಿದ್ದಾರೆ ಈ ಸಮಯದಲ್ಲಿ ಎಲ್ಲ ಪಾತ್ರಧಾರಿಗಳು ತಮ್ಮೋ ಪ್ರಧಾನರಾಗಿದ್ದಾರೆ ರಾಮರಾಜ್ಯ ಹೊಸ ಪ್ರಪಂಚ ಹೊಸ ದೆಹಲಿ ಬೇಕೆಂದು ಬಯಸುತ್ತಾರೆ ಎಲ್ಲರೂ ಹೇಗೆ ಮಕ್ಕಳು ನಮಗೆ ಇಂತಹ ಹೊಸ ವಸ್ತು ಬೇಕು ಎಂದು ಹೇಳುತ್ತಾರಲ್ವಾ ಹಾಗೆಯೇ ಹೊಸ ಪ್ರಪಂಚಕ್ಕಾಗಿ ನಮಗೆ ಹೊಸ ವಸ್ತ್ರ ಬೇಕೆಂದು ಇಲ್ಲಿಯೂ ಹೇಳುತ್ತಾರೆ ದೀಪಾವಳಿಯಂದು ಮನುಷ್ಯರು ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಕೃಷ್ಣ ಜಯಂತಿಯಲ್ಲಿ ಹೊಸ ಬಟ್ಟೆ ಧರಿಸುವ ಮಾತು ಇರುವುದಿಲ್ಲ ವಿಶೇಷವಾಗಿ ದೀಪಾವಳಿಯೆಂದು ಹೊಸ ಬಟ್ಟೆಗಳನ್ನು ಧರಿಸಲು ಬಹಳಷ್ಟು ಜನ ಖರೀದಿ ಮಾಡುತ್ತಾರೆ ದೀಪಾವಳಿಯೆಂದು ಜ್ಯೋತಿಯನ್ನು ಬೆಳಗಿಸುತ್ತಾರೆ ಈಗ ನಿಮ್ಮ ಜ್ಯೋತಿ ಬೆಳಗಿದೆ ಅಂದ ಮೇಲೆ ನೀವು ಅನ್ಯರ ಜ್ಯೋತಿಯನ್ನು ಸಹ ಬೆಳಗಿಸಬೇಕು ಅವರದು ಭಕ್ತಿ ಮಾರ್ಗದ ದೀಪಾವಳಿಯಾಗಿದೆ ನಿಮ್ಮದು ಇದು ಜ್ಞಾನದ ದೀಪಾವಳಿಯಾಗಿದೆ ನೀವು ಹೊಸ ವಸ್ತ್ರಗಳನ್ನು ಬದಲಾಯಿಸಬೇಕು ಎಂದಿಲ್ಲ ಯಾವಾಗ ನಿಮ್ಮ ಜ್ಯೋತಿ ಪೂರ್ಣವಾಗಿ ಜಾಗೃತವಾಗುವುದು ಅನಂತರ ಹೊಸ ಪ್ರಪಂಚದಲ್ಲಿ ಹೊಸ ವಸ್ತ್ರಗಳು ಸಿಗುತ್ತವೆ ತಂದೆ ತಿಳಿಸುತ್ತಾರೆ ಯಾರೂ ಇಚ್ಛಿಸಲಿ ಇಚ್ಛಿಸದಿರಲಿ ನಾನು ಎಲ್ಲರನ್ನ ಕರೆದುಕೊಂಡು ಹೋಗುತ್ತೇನೆ ಎ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಇನ್ನು ಕೆಲವರು ಲಿಬ್ರೇಟರ್ ಬನ್ನಿ ಎಂದು ಹೇಳುತ್ತಾರೆ ಒಬ್ಬೊಬ್ಬರು ಒಂದೊಂದು ಭಾಷೆಯಲ್ಲಿ ಕರೆಯುತ್ತಾರೆ ನಾನು ಕಲ್ಪ ಕಲ್ಪವೂ ಬಂದು ಎಲ್ಲರನ್ನ ಕರೆದುಕೊಂಡು ಹೋಗುತ್ತೇನೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುವುದು ಈಗ ಎಷ್ಟೊಂದು ಜನ ಪಾತ್ರಧಾರಿಗಳಿದ್ದಾರೆ ಇವರು ಜೀವಾತ್ಮರಾಗಿದ್ದಾರೆ ಶರೀರಕ್ಕೆ ಜೀವ ಎಂದು ಹೇಳಲಾಗುವುದು ನಾನು ಒಂದು ಆತ್ಮನನ್ನು ಬಿಟ್ಟು ಮತ್ತೊಂದು ಪಡೆದುಕೊಳ್ಳುತ್ತೇನೆಂದು ಶರೀರ ಹೇಳುವುದಿಲ್ಲ ನಾನು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆಂದು ಆತ್ಮ ಹೇಳುವುದು ಆದರೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆಂದು ಯಾರಿಗೂ ತಿಳಿದಿಲ್ಲ ಎಲ್ಲರಿಗೂ ಎಂಬತ್ನಾಲ್ಕು ಜನ್ಮಗಳು ಸಿಗುವುದಿಲ್ಲ ಎಲ್ಲರದ್ದು ತಮ್ಮ ತಮ್ಮದೇ ಆದ ಲೆಕ್ಕಾಚಾರವಿದೆ ಯಾರು ಮೊಟ್ಟ ಮೊದಲು ಬರುತ್ತಾರೆಯೋ ಅವರು ಅವಶ್ಯವಾಗಿ ಹೆಚ್ಚು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಮ್ಯಾಕ್ಸಿಮಮ್ ಅಂದರೆ ಎಂಬತ್ನಾಲ್ಕು ಜನ್ಮಗಳು ಕಡಿಮೆ ಅಂತ ಹೇಳಿದ್ರೆ ಒಂದು ಜನ್ಮ ಇದನ್ನು ತಂದೆ ತಿಳಿಸುತ್ತಾರೆ ನಾನು ಎಲ್ಲರಿಗೂ ಓದಿಸುವುದಿಲ್ಲ ಆದರೆ ಎಲ್ಲರನ್ನ ಜೊತೆಯಲ್ಲಿ ಅವಶ್ಯವಾಗಿ ಕರೆದುಕೊಂಡು ಹೋಗುತ್ತೇನೆ ಡ್ರಾಮಾನುಸಾರ ಎಲ್ಲರನ್ನ ಕರೆದುಕೊಂಡು ಹೋಗಲು ನಾನು ಬಂಧಿತನಾಗಿದ್ದೇನೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ತಂದೆ ಬಂದು ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಇದು ಪ್ರಪಂಚದವರಿಗೆ ತಿಳಿದಿಲ್ಲ ಮನುಷ್ಯರಿಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅಂಶ ಮಾತ್ರವೂ ಇಲ್ಲ ಹಾ ಭಕ್ತಿ ಮಾರ್ಗದ ಬಗ್ಗೆ ಗೊತ್ತಿದೆ ಭಕ್ತಿ ಮಾರ್ಗದ ರೀತಿ ನೀತಿಗಳೇ ಬೇರೆ ಜ್ಞಾನ ಮಾರ್ಗದ ರೀತಿ ನೀತಿಗಳೇ ಬೇರೆಯಾಗಿದೆ ಸತ್ಯಯುಗದಿಂದ ಕಲಿಯುಗದವರೆಗೆ ಭಕ್ತಿಯೇ ನಡೆದು ಬರಲು ಸಾಧ್ಯವಿಲ್ಲ ಜ್ಞಾನ ದಿನವಾಗಿದೆ ಭಕ್ತಿ ರಾತ್ರಿಯಾಗಿದೆ ಅಂಧಕಾರದ ರಾತ್ರಿಯಲ್ಲಿ ಮನುಷ್ಯರು ಹುಡುಕಾಡುತ್ತಾರೆ ತಂದೆ ತಿಳಿಸುತ್ತಾರೆ ಕಲ್ಲು ಮುಳ್ಳುಗಳಲ್ಲಿಯೂ ಹೋಗಿ ನನ್ನನ್ನು ಹುಡುಕುತ್ತಾರೆ ಕೆಲವರು ಹನುಮಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವರಿಗೆ ಗಣೇಶನ ಸಾಕ್ಷಾತ್ಕಾರವಾಗುವುದು ಆದರೆ ಅವರೆಲ್ಲರೂ ಭಗವಂತ ಅಲ್ಲ ನನಗೆ ನನ್ನದೇ ಆದ ಶರೀರವಿಲ್ಲ ಮಾಯಾ ರಾವಣ ಎಲ್ಲರನ್ನೂ ಮಂದ ಬುದ್ಧಿ ಉಳ್ಳವರನ್ನಾಗಿ ಮಾಡಿದ್ದಾರೆ ಯಾವುದಕ್ಕೆ ರಾಮರಾಜ್ಯವೆಂದು ಹೇಳಲಾಗುವುದು ಎಂಬುದು ಸಹ ಭಾರತವಾಸಿಗಳಿಗೆ ಗೊತ್ತಿಲ್ಲ ಇದು ಗಮನಕ್ಕೂ ಬರುತ್ತದೆ ಲಕ್ಷ್ಮೀನಾರಾಯಣರ ರಾಜ್ಯ ಇದೇ ಪ್ರಪಂಚದಲ್ಲಿತ್ತು ಕೇವಲ ರಾಮರಾಜ್ಯ ಬೇಕೆಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ರಾಮ ಎಂದರೆ ಯಾವುದೇ ರಘುಪತಿ ರಾಮ ಅಲ್ಲ ರಾಮನ ಬಗ್ಗೆ ಶಾಸ್ತ್ರಗಳಲ್ಲಿ ಬಹಳ ಉಲ್ಟಾ ಮಾತುಗಳನ್ನು ಬರೆದಿದ್ದಾರೆ ಮನುಷ್ಯರು ಮೃತ್ಯುವಿಗೆ ಎಷ್ಟೊಂದು ಭಯಪಡುತ್ತಾರೆ ಜೀವನವನ್ನು ರಕ್ಷಿಸಿಕೊಳ್ಳಲು ಆಶೀರ್ವಾದಗಳನ್ನು ಬೇಡುತ್ತಿರುತ್ತಾರೆ ಈಗಂತೂ ಅನೇಕರು ಮರಣ ಹೊಂದಿದರು ಅವರಿಗಾಗಿ ಏನು ಹೇಳುವುದು ತಂದೆಯನ್ನು ಕರೆಯುವುದೇ ಬಾಬಾ ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಶಾಂತಿಧಾಮಕ್ಕೆ ಶರೀರಗಳನ್ನಂತೂ ಕರೆದುಕೊಂಡು ಹೋಗುವುದಿಲ್ಲ ಅಲ್ಲಿಗೆ ಆತ್ಮರೇ ಹೋಗುತ್ತಾರೆ ಇದಂತೂ ಹಳೆಯ ಚೀಚಿ ಶರೀರವಾಗಿದೆ ಈ ಬಿದುರಿನ ಕಾಡಿಗೆ ಬೆಂಕಿ ಬೀಳಲಿದೆ ಆದ್ದರಿಂದ ಬಾಂಬ್ಸನ್ನು ತಯಾರಿಸಿದ್ದಾರೆ ಈಗ ಬಾಂಬುಗಳನ್ನು ಅವರು ತಯಾರಿಸದಿರಲಿ ಎಂದು ಹೇಳುತ್ತಾರೆ ಆದರೆ ಯಾರ ಬಳಿ ಜಾಸ್ತಿ ಬಾಂಬ್ಸ್ ಇರುತ್ತೆ ಅವರು ಅವಶ್ಯವಾಗಿ ಶಕ್ತಿಶಾಲಿಗಳಾಗುತ್ತಾರೆಂಬ ತಿಳುವಳಿಕೆಯು ಮನುಷ್ಯರಿಗೆ ಇಲ್ಲ ಅಂದಾಗ ಒಂದು ವೇಳೆ ಬಾಂಬ್ಸನ್ನು ತಯಾರು ಮಾಡದಿದ್ದರೆ ಅನ್ಯರಿಂದ ತಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಲು ಸಾಧ್ಯ ಅವರು ಯಾವಾಗ ಎಲ್ಲವನ್ನ ಸಮುದ್ರದಲ್ಲಿ ಹಾಕುತ್ತಾರೆ ಆಗ ಇವರೂ ಸಹ ಅದನ್ನು ತಯಾರಿಸುವುದನ್ನು ನಿಲ್ಲಿಸುತ್ತಾರೆ ಆದರೆ ಸಮುದ್ರದಿಂದಲೂ ಮೋಡಗಳು ನೀರನ್ನು ಸೆಳೆಯುತ್ತವೆ ಅದು ಮಳೆಯಾಗಿ ಬಿದ್ದರೆ ಎಲ್ಲವೂ ನಷ್ಟವಾಗುವುದು ಹೊಲ ಗದ್ದೆಗಳು ಸುಟ್ಟು ಹೋಗುವುದು ಆದ್ದರಿಂದ ಡ್ರಾಮಾದಲ್ಲಿ ಈ ಯುಕ್ತಿ ರಚಿಸಲ್ಪಟ್ಟಿದೆ ಮೊದಲು ಈ ಬಾಂಬ್ಸು ಅದೆಲ್ಲ ಇರಲಿಲ್ಲ ಈಗ ತಯಾರಾಗಿವೆ ಆದ್ದರಿಂದ ಇವೆಲ್ಲವೂ ಬಹಳ ಜೇಂಕರಿಸುತ್ತಿವೆ ಈಗ ನೀವು ತಿಳಿದುಕೊಂಡಿದ್ದೀರಾ ಇದೆಲ್ಲವೂ ಪೂರ್ವ ನಿಗದಿಯಾಗಿದೆ ನಿಮ್ಮಲ್ಲಿಯೂ ಕೆಲವರಿಗೆ ವಿನಾಶದ ಪೂರ್ವ ನಿಗದಿಯ ಮೇಲೆ ನಿಶ್ಚಯವಿಲ್ಲ ಒಂದು ವೇಳೆ ಇದ್ದಿದ್ದರೆ ಬಹಳ ಚೆನ್ನಾಗಿ ಯೋಗದಲ್ಲಿ ಇರುತ್ತಿದ್ದರು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕು ನಿಮ್ಮದೆಲ್ಲವೂ ಗುಪ್ತವಾಗಿದೆ ಕಲಿಸುವವರು ಗುಪ್ತವಾಗಿದ್ದಾರೆ ಈ ಕಣ್ಣುಗಳಿಗೆ ಕಾಣುವುದಿಲ್ಲ ನೀವೀಗ ಆತ್ಮ ಅನುಭೂತಿ ಮಾಡಿದ್ದೀರಾ ನನ್ನ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ನನ್ನ ಆತ್ಮ ಅವಿನಾಶಿಯಾಗಿದ್ದೇನೆ ಇದು ಅತಿ ಗುಹ್ಯ ಮಾತಾಗಿದೆ ಪತ್ರಿಕೆಗಳಲ್ಲಿಯೂ ಬರೆದಿದ್ದಾರೆ ಆತ್ಮ ಎಂದರೆ ಯಾವುದು ಶರೀರದಲ್ಲಿರುತ್ತದೆ ಅದು ಇದನ್ನು ಯಾರಾದರೂ ತಿಳಿಸಿದರೆ ಅವರಿಗೆ ಲಕ್ಷಾಂತರ ರೂಪಾಯಿ ಸಿಗುವುದು ಆತ್ಮ ಎಂದರೇನು ಎಲ್ಲಿಂದ ಬರುವುದು ಹೇಗೆ ಪಾತ್ರವನ್ನು ಅಭಿನಯಿಸುತ್ತದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಅದು ನೀರಿನ ಗುಳ್ಳೆಯಾಗಿದೆ ಎಂದು ಕೆಲವರು ಹೇಳುತ್ತಾರೆ ಇನ್ನೂ ಕೆಲವರು ಬ್ರಹ್ಮ ತತ್ವ ದೊಡ್ಡ ಜ್ಯೋತಿಯಾಗಿದೆ ಅದರಲ್ಲಿ ಎಲ್ಲ ಆತ್ಮರು ಲೀನವಾಗುತ್ತಾರೆಂದು ಹೇಳುತ್ತಾರೆ ಅನೇಕ ಪ್ರಕಾರದ ಮಾತುಗಳನ್ನು ಹೇಳುತ್ತಿರುತ್ತಾರೆ ನೀವು ತಿಳಿದುಕೊಂಡಿದ್ದೀರಾ ಆತ್ಮ ಬಿಂದುವಿನ ಸಮಾನವಾಗಿದೆ ಆತ್ಮನಲ್ಲಿ ಪಾತ್ರ ಅಡಕವಾಗಿದೆ ಈ ನಾಟಕ ಅನಾದಿ ಮಾಡಿ ಮಾಡಲ್ಪಟ್ಟಿದೆ ಎಂದಿಗೂ ಸಹ ವಿನಾಶವಾಗುವುದಿಲ್ಲ ಆತ್ಮವು ಅವಿನಾಶಿಯಾಗಿದೆ ಅದು ಅದೇ ಪಾತ್ರವನ್ನು ಅಭಿನಯಿಸಬೇಕು ಸ್ವಲ್ಪವೂ ಸಹ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಕಲ್ಪದ ಮೊದಲು ಯಾರ ಬುದ್ಧಿಯಲ್ಲಿ ಕುಳಿತುಕೊಂಡಿತ್ತೋ ಅವರ ಬುದ್ಧಿಯಲ್ಲಿಯೇ ಈ ಎಲ್ಲ ಮಾತುಗಳು ಪುನಃ ಕುಳಿತುಕೊಳ್ಳುತ್ತವೆ ತಂದೆ ತಿಳಿಸುತ್ತಾರೆ ಇಷ್ಟೆಲ್ಲ ಮನುಷ್ಯರಿಗೆ ನಾನು ಹೇಗೆ ಓದಿಸಲಿ ಹಾ ಇಷ್ಟು ಮಾತ್ರ ತಿಳಿಸುಕೊಳ್ಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಇದು ತಂದೆ ತಿಳಿಸುತ್ತಾರೆ ಎಲ್ಲರಿಗೂ ಸಂದೇಶ ಸಿಗುವುದು ತಂದೆ ಎಲ್ಲರಿಗೂ ಈ ಮಂತ್ರವನ್ನು ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅವಗುಣಗಳನ್ನು ಬಿಡಬೇಕು ದೇಹದ ಅಭಿಮಾನವನ್ನು ಬಿಡಿ ಎಂದು ತಂದೆ ಹೇಳುತ್ತಾರೆ ಆದರೂ ಸಹ ಬಿಡುವುದಿಲ್ಲ ಪಾಪ ಅವರಿಗೇನು ಸಿಗುತ್ತದೆ ಪರಸ್ಪರದಲ್ಲಿ ಪ್ರೀತಿಯಿಂದ ನಡೆಯುವುದಿಲ್ಲ ನೀವಂತೂ ಬಹಳ ಮಧುರರಾಗಬೇಕು ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ ನೀವು ಅವರ ಮಕ್ಕಳಾಗಿದ್ದೀರ ಅಂದಮೇಲೆ ನೀವು ಬಹಳ ಪ್ರಿಯರಾಗಿರಬೇಕು ಎಂದಾದರೂ ಯಾರಾದರೂ ಎಷ್ಟಾದರೂ ಕ್ರೋಧ ಮಾಡಲಿ ನಿಂದ ಸ್ತುತಿ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಯಾರಾದರೂ ದಿವಾಳಿಯಾದರೆ ಬಾಬಾರವರು ಈಗ ಸಹಾಯ ಮಾಡಲಿ ಎಂದು ತಿಳಿದುಕೊಳ್ಳುತ್ತಾರೆ ಇದಂತೂ ನಿಮ್ಮ ಕರ್ಮ ಭೋಗವಾಗಿದೆ ಅಂದ ಮೇಲೆ ನೀವು ಸಹನೆ ಮಾಡಲೇಬೇಕಾಗಿದೆ ಇದರಲ್ಲಿ ತಂದೆಯೇನು ಮಾಡುತ್ತಾರೆ ತಂದೆ ಬಂದಿರುವುದೇ ಎಲ್ಲ ಆತ್ಮರನ್ನು ಕರೆದುಕೊಂಡು ಹೋಗಲು ಇದನ್ನು ಸಹ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಪ್ರಪಂಚದಲ್ಲಿ ಎಲ್ಲರೂ ಘೋರ ಅಂಧಕಾರದಲ್ಲಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅವಶ್ಯವಾಗಿ ಭಕ್ತರಿಗೆ ಮಾನ್ಯತೆ ಇರಬೇಕು ಶಂಕರಾಚಾರ್ಯ ಮುಂತಾದವರು ಭಕ್ತರಾಗಿದ್ದಾರೆ ಅವರಿಗೆ ಪವಿತ್ರ ಭಕ್ತರೆಂದು ಹೇಳಲಾಗುವುದು ಭಕ್ತಿ ಕಾಂಡವಿದೆಯಲ್ಲವೇ ಯಾರು ಪವಿತ್ರರಾಗಿರುತ್ತಾರೆ ಅವರದು ಎಷ್ಟು ದೊಡ್ಡ ದೊಡ್ಡ ಪೀಠಗಳಿವೆ ಎಷ್ಟು ಮಾನ್ಯತೆ ಇದೆ ಧರ್ಮ ಗ್ರಂಥಗಳಿಗೂ ಬಹಳ ಮಾನ್ಯತೆ ಇದೆ ಭಕ್ತಿಗೂ ಸಹ ಬಹಳ ಮಾನ್ಯತೆ ಇದೆ ಜ್ಞಾನದ ಬಗ್ಗೆ ಯಾರಿಗೂ ತಿಳಿದಿಲ್ಲ ನೀವು ಯಾವಾಗ ದೇವತೆಗಳಾಗುತ್ತೀರೋ ಆಗ ನಿಮ್ಮದು ಎಷ್ಟೊಂದು ಮಹಿಮೆಯಾಗುವುದು ಯಾವ ತಂದೆ ತಾಯಿಯೂ ಆಗಲಿ ಅಥವಾ ಯಾರೇ ಆಗಲಿ ಮಂದಿರಗಳಿಗೆ ಹೋಗದಿರುವವರು ಯಾರೂ ಇಲ್ಲ ಭಕ್ತಿಯ ಒಂದಲ್ಲ ಒಂದು ಗುರುತುಗಳು ಮನೆಯಲ್ಲಿ ಅವಶ್ಯವಾಗಿ ಇರುತ್ತವೆ ಏ ಭಗವಂತ ಎಂದು ಹೇಳುವುದೂ ಸಹ ಭಕ್ತಿ ಮಾರ್ಗವಾಗಿದೆ ನೀವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಾ ಇವರು ತಂದೆ ಅವರು ದಾದಾ ಆಗಿದ್ದಾರೆ ಆದ್ದರಿಂದ ತ್ರಿಮೂರ್ತಿಯ ಚಿತ್ರದಲ್ಲಿ ಬಹಳ ಚೆನ್ನಾಗಿ ತಿಳಿಸಬೇಕು ಈ ದಾದಾರವರನ್ನು ಏಕೆ ಇಟ್ಟಿದ್ದೀರಾ ಎಂದು ಕೆಲವರು ಕೇಳುತ್ತಾರೆ ಅರೇ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಇಲ್ಲಿಯೇ ಬೇಕು ಅಲ್ವಾ ಇವರಂತೂ ವೃಕ್ಷದಲ್ಲಿ ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಆದರೆ ಅವರು ಬದಲಾಗುತ್ತಿರುತ್ತಾರೆ ಇಲ್ಲಿ ಯಾರು ಮುಖ್ಯವಾದವರನ್ನು ತೋರಿಸಿದ್ದಾರೆಯೋ ಅವರು ಸದಾ ಸ್ಥಿರವಾಗಿರುತ್ತಾರೆ ಮಕ್ಕಳು ಇಲ್ಲಿ ಬಹಳ ಮಧುರರಾಗಬೇಕು ಚಲನೆ ಬಹಳ ಘನತೆಯಿಂದ ಕೂಡಿರಲಿ ಕಡಿಮೆ ಮಾತನಾಡಬೇಕು ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು ಜಾಸ್ತಿ ವಾದ ವಿವಾದ ಮಾಡುವುದು ವ್ಯರ್ಥವಾಗಿದೆ ಬಹಳ ಕಡಿಮೆ ಮಾತನಾಡಿ ಜಾಸ್ತಿ ಜ್ಞಾನವನ್ನು ಕೂಡ ಹೇಳಿದ್ರೆ ತಿಳ್ಕೊಳ್ಳೋದಿಲ್ಲ ನೀವು ಸಹ ಭಕ್ತಿ ಮಾರ್ಗದಲ್ಲಿ ಬಹಳ ಮಾತನಾಡಿದ್ದೀರಾ ಕೂಗಿದ್ದೀರಾ ಎಷ್ಟೊಂದು ಅಲೆದಾಡಿದ್ದೀರಾ ಈಗ ತಂದೆ ನಿಮಗೆ ಸರಳವಾಗಿ ತಿಳಿಸುತ್ತಾರೆ ಕೇವಲ ತಂದೆಯನ್ನು ನೆನಪು ಮಾಡಿದರೆ ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಮುಂದೆ ಹೋದಂತೆ ನಂಬರ್ ವಾರಾಗಿ ಯಾರ್ಯಾರು ಏನಾಗುತ್ತಾರೆಂಬುದು ಅರ್ಥವಾಗುವುದು ಪ್ರಜೆಗಳ ಲೆಕ್ಕಾಚಾರವನ್ನು ತೆಗೆಯಲು ಸಾಧ್ಯವಿಲ್ಲ ಲಕ್ಷಾಂತರ ಕೋಟ್ಯಾಂತರ ಅಂದಾಜಿನಲ್ಲಿ ಪ್ರಜೆಗಳು ತಯಾರಾಗುತ್ತಾರೆ ಯಾರು ಬ್ರಾಹ್ಮಣರಾಗುತ್ತಾರೆ ಅವರೇ ಸೂರ್ಯವಂಶಿ ಚಂದ್ರವಂಶದವರಾಗುತ್ತಾರೆ ಮುಂದೆ ಹೋದಂತೆ ಬಹಳ ನೆನಪು ಮಾಡತೊಡಗುತ್ತಾರೆ ಯಾವಾಗ ಮೃತ್ಯು ಸನ್ಮುಖದಲ್ಲಿ ಬರುವುದೋ ಆಗ ವೈರಾಗ್ಯ ಬರುವುದು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಎಲ್ಲ ಆತ್ಮರು ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸಿ ವಾಪಸ್ ಹೋಗುತ್ತಾರೆ ಇದಕ್ಕೆ ಅಂತಿಮ ಸಮಯ ಎಂದು ಹೇಳಲಾಗುವುದು ಇಷ್ಟು ಶರೀರಗಳೆಲ್ಲವೂ ಸಮಾಪ್ತಿಯಾಗುವವು ಪ್ರಾಕೃತಿಕ ವಿಕೋಪಗಳಾಗುವವು ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಹೊಸ ಮಾತೇನಲ್ಲ ಬರಗಾಲದ ಕಾರಣ ಮನುಷ್ಯರು ಹಸುವಿನಿಂದ ನರಳುತ್ತಾರೆ ತಂದೆಗೆ ಗೊತ್ತಿದೆ ನನ್ನ ಮಕ್ಕಳು ದುಃಖಿಗಳಾಗಿದ್ದಾರೆ ಎಲ್ಲರನ್ನ ದುಃಖದಿಂದ ಬಿಡಿಸಿ ಮರಳಿ ವಾಪಸ್ ಕರೆದುಕೊಂಡು ಹೋಗಬೇಕಾಗಿದೆ ಇವರೆಲ್ಲರೂ ಪರಸ್ಪರ ಹೊಡೆದಾಡುತ್ತಾರೆ ಬೆಣ್ಣೆ ನಿಮಗೆ ಸಿಗುವುದು ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಾ ಕೃಷ್ಣನ ಬಾಯಲ್ಲಿ ಚಂದ್ರನ ಸಾಕ್ಷಾತ್ಕಾರ ಮಾಡುತ್ತಿದ್ದರು ಅಂತ ತೋರಿಸ್ತಾರಲ್ವ ಅಂದರೆ ಬಾಯಲ್ಲಿ ಪೂರ್ತಿ ವಿಶ್ವದ ಗೋಲವನ್ನು ತೋರಿಸ್ತಾರೆ ಅಲ್ವಾ ನೀವು ರಾಜಕುಮಾರ ರಾಜಕುಮಾರಿಯರಾಗುತ್ತೀರಾ ಇಡೀ ಸೃಷ್ಟಿಯೇ ನಿಮ್ಮ ಮುಷ್ಟಿಯಲ್ಲಿ ಇದೆ ಮುಷ್ಟಿಯಲ್ಲಿಯೂ ತೋರಿಸುತ್ತಾರೆ ಮತ್ತು ಬಾಯಲ್ಲಿಯೂ ಸೃಷ್ಟಿಯನ್ನು ತೋರಿಸುತ್ತಾರೆ ಈಗ ಸ್ವರ್ಗದ ಗೋಲ ನಿಮ್ಮ ಬಾಯಲ್ಲಿದೆ ನಾವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆ ಯೋಗದಿಂದ ಆರೋಗ್ಯ ಜ್ಞಾನದಿಂದ ಐಶ್ವರ್ಯ ಸಿಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಾ ನೀವು ಚಕ್ರವರ್ತಿ ರಾಜರಾಗುತ್ತೀರಾ ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಪ್ರತಿ ಅಷ್ಟೊಂದು ಗಮನವಿಲ್ಲ ಬಲೆ ಸ್ಥಳ ಬದಲಾವಣೆಯಾಗಬಹುದು ಆದರೆ ತಂದೆ ತಿಳಿಸುತ್ತಾರೆ ಎಲ್ಲಿಯೇ ಇರಿ ವಿದ್ಯಾಭ್ಯಾಸವನ್ನು ಅವಶ್ಯವಾಗಿ ಓದಿ ಪವಿತ್ರರಾಗಿರಿ ಆಹಾರ ಪಾನೀಯಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ ಎಲ್ಲರ ಜೊತೆ ಸಂಬಂಧ ನಿಭಾಯಿಸಬೇಕು ಪ್ರಪಂಚ ದುಃಖ ಕೊಡುವಂತಹದ್ದಾಗಿದೆ ಮುಖ್ಯವಾದದ್ದು ಕಾಮ ಕಟ್ಟಾರಿಯನ್ನು ನಡೆಸುವಂತಹದ್ದಾಗಿದೆ ಅದನ್ನು ಸಹ ಕಷ್ಟಕರವಾಗಿ ಬಿಡುತ್ತಾರೆ ಏನಾದರೂ ಹೇಳಿದರೆ ವಿರೋಧಿಗಳಾಗುತ್ತಾರೆ ಮತ್ತು ಅಬಲೆಯರ ಮೇಲೆ ಎಷ್ಟೊಂದು ವಿಘ್ನಗಳು ಬರುತ್ತವೆ ಈ ಆರ್ಯ ಸಮಾಜದವರು ಎಲ್ಲಿದ್ದಾರೆ ಇದು ಅಂತಿಮ ರೆಂಬೆಯಾಗಿದೆ ದೇವತೆಗಳನ್ನು ಒಪ್ಪುವವರಲ್ಲ ಮಹಾವೀರ ಹನುಮಂತನ ಹೆಸರಿದೆ ವೀರತ್ವವನ್ನು ತೋರಿಸಿದ್ದಾರೆ ಜೈನರಲ್ಲಿಯೂ ಮಹಾವೀರ ಎಂಬ ಹೆಸರನ್ನು ಇಟ್ಟಿದ್ದಾರೆ ಅದರ ಅರ್ಥವನ್ನು ಈಗ ನೀವು ತಿಳಿದುಕೊಂಡಿದ್ದೀರಾ ನೀವು ಮಕ್ಕಳು ಸಹ ಮಹಾವೀರರಾಗಿದ್ದೀರಾ ರಾವಣನ ಮೇಲೆ ವಿಜಯ ಗಳಿಸುತ್ತೀರಾ ಇದು ಯೋಗ ಬಲದ ಮಾತಾಗಿದೆ ನೀವು ತಂದೆಯನ್ನು ನೆನಪು ಮಾಡುತ್ತೀರಾ ಅದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುವವು ನಂತರ ಸುಖ ಶಾಂತಿಯಲ್ಲಿ ಹೋಗುತ್ತೀರಾ ಈ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ಈ ಸ್ಥಾಪನೆಯೇ ಬಹಳ ಅದ್ಭುತವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಒಳಗೆ ಯಾವುದೇ ವಿಕಾರ ಇರಬಾರದು ತಂದೆ ಆತ್ಮನಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಆತ್ಮ ವಿಕಾರಿಯಾಗಿದೆ ಎಲ್ಲವನ್ನ ಆತ್ಮವೇ ಮಾಡುತ್ತದೆ ಅಂದ ಮೇಲೆ ಈಗ ತಂದೆಯ ಶ್ರೀಮತದಂತೆ ಸಂಪೂರ್ಣವಾಗಿ ನಡೆಯಬೇಕು ಸದ್ಗುರುವಿನ ಸನ್ಮುಖದಲ್ಲಿದ್ದು ಸದ್ಗುರುವಿಗೆ ನಿಂದನೆ ಮಾಡಿಸಿದರೆ ಪದವಿ ಪಡೆಯಲು ಸಾಧ್ಯವಾಗುವುದಿಲ್ಲ ಯಾವುದೇ ಪಾಪ ಮಾಡುವುದು ನಿಂದನೆಯಾಯಿತು ಶಿಕ್ಷಕರ ಮತದಂತೆ ನಡೆಯದಿದ್ದರೆ ಪದವಿಯಲ್ಲಿ ಅನುತ್ತೀರ್ಣರಾಗುತ್ತಾರೆ ಶಿಕ್ಷಕರ ಶಿಕ್ಷಣವನ್ನು ತೆಗೆದುಕೊಳ್ಳುತ್ತಾ ಇದ್ದರೆ ಪಾಸ್ ವಿತ್ ಆನರ್ ಆಗುತ್ತಾರೆ ಅದೆಲ್ಲವೂ ಕೂಡ ಅದ್ದಿನ ಮಾತುಗಳು ಇಲ್ಲಿ ಬೇಹದ್ದಿನ ಮಾತುಗಳಾಗಿವೆ ಭಗವಂತ ಯಾರು ಎಂಬುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಮಾಯೆಯು ಸಹ ಸತೋ ರಜೋ ತಮೋ ಆಗುತ್ತದೆ ಈಗ ಮಾಯೆಯೂ ಸಹ ತಮೋ ಪ್ರಧಾನವಾಗಿದೆ ನೋಡಿ ಏನೇನೆಲ್ಲ ಮಾಡುತ್ತಿರುತ್ತಾರೆ ಮನುಷ್ಯರು ನಾವು ಯಾವುದಕ್ಕೆ ಬೆಂಕಿ ಹಚ್ಚುತ್ತಿದ್ದೇವೆ ಎಂಬುದು ಯಾರಲ್ಲಿಯೂ ಬುದ್ಧಿ ಇಲ್ಲ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಏನೆಲ್ಲವೂ ಆಗುತ್ತಿದೆಯೋ ಅದೆಲ್ಲವೂ ಸಹ ಡ್ರಾಮಾನುಸಾರವಾಗಿ ನಡೆಯುತ್ತಿದೆ ಕೌರವರ ಯೋಜನೆ ಯಾದವರ ಯೋಜನೆ ಮತ್ತು ಪಾಂಡವರ ಯೋಜನೆ ಏನೇನೆಲ್ಲ ಮಾ ಆಯಿತು ಅಂತ ಹೇಳಿ ಗಾಯನ ಇದೆ ಪಾಂಡವರಿಗೆ ಸರ್ವಶ್ರೇಷ್ಠ ಉಪಾಯವನ್ನು ತಿಳಿಸುವವರು ತಂದೆಯಾಗಿದ್ದಾರೆ ಹೊಸ ಪ್ರಪಂಚದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಈಗ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ನೀವು ಅತೀ ಪ್ರಿಯ ತಂದೆಯಿಂದ ಅತೀ ಪ್ರಿಯ ಮಕ್ಕಳು ಆಸ್ತಿಯನ್ನು ಪಡೆಯುತ್ತಿದ್ದೀರಾ ತಂದೆಯ ವಿನಃ ನಾನು ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುವವರು ಮತ್ಯಾರೂ ಇಲ್ಲ ಎಲ್ಲರೂ ಪರಮಾತ್ಮನೇ ಎಂದು ಅವರು ಹೇಳುತ್ತಾರೆ ಆದರೆ ಇದು ಹೇಳಲು ಹೇಗೆ ಬರುವುದು ಈ ಎಲ್ಲ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಾ ಮತ್ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರು ಫಸ್ಟ್ ಪಾಯಿಂಟ್ ಆಗಿದೆ ವಿನಾಶದ ಪೂರ್ಣ ನಿಗದಿಯನ್ನ ಅರಿತು ಸಂಪೂರ್ಣ ಶ್ರೀಮತದಂತೆ ನಡೆಯಬೇಕು ನೆನಪಿನ ಬೆಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನ ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕು ತಮ್ಮ ಬೆಳಗಿರುವ ಜ್ಯೋತಿಯಿಂದ ಎಲ್ಲರ ಜ್ಯೋತಿಗಳನ್ನು ಬೆಳಗಿಸಿ ಸತ್ಯ ದೀಪಾವಳಿಯನ್ನು ಆಚರಿಸಬೇಕು ಎರಡನೇ ಪಾಯಿಂಟು ನಿಂದ ಸ್ತುತಿ ಎಲ್ಲವನ್ನ ಸಹನೆ ಮಾಡಿಕೊಳ್ಳುತ್ತಾ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು ಚಲನೆ ಬಹಳ ರಾಯಲ್ಲಾಗಿ ಇಟ್ಟುಕೊಳ್ಳಬೇಕು ಬಹಳ ಕಡಿಮೆ ಮಾತನಾಡಬೇಕು ವರದಾನ ಈಶ್ವರೀಯ ಕುಲದ ಸ್ಮೃತಿಯ ಮೂಲಕ ಮಾಯೆಯನ್ನು ಎದುರಿಸುವಂತಹ ಸದಾ ಸಮರ್ಥ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಮೊದಲು ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿರಿ ಸಮರ್ಥತೆ ಬರುವುದರಿಂದ ಮಾಯೆಯನ್ನು ಎದುರಿಸುವುದು ಸಹಜವಾಗುವುದು ಸ್ಮೃತಿಯಂತೆ ಸ್ವರೂಪವಾಗುವುದು ಆದ್ದರಿಂದ ಶಕ್ತಿಶಾಲಿ ಸ್ಮೃತಿ ಇರುವುದು ಎಲ್ಲಿಯವರೆಗೆ ಈ ಈಶ್ವರಿಯ ಜನ್ಮವಿದೆಯೋ ಅಲ್ಲಿಯವರೆಗೆ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಪ್ರತಿ ಕಾರ್ಯದಲ್ಲಿ ಈಶ್ವರಿಯ ಸೇವೆಯಲ್ಲಿದ್ದೇನೆ ಇದು ನಮ್ಮ ಈಶ್ವರಿಯ ಕುಲವಾಗಿದೆ ಎಂಬ ಸ್ಮೃತಿಯ ಆಸನ ಸರ್ವಬಲಹೀನತೆಗಳನ್ನು ಸಮಾಪ್ತಿ ಮಾಡುವುದು ಸ್ಲೋಗನ್ ಸತ್ಯತೆ ಸಮಯ ಪ್ರಮಾಣವಾಗಿ ಸ್ವಯಂ ಸಿದ್ಧವಾಗುವುದು ಅದನ್ನು ಸಿದ್ಧ ಮಾಡುವ ಅವಶ್ಯಕತೆ ಇಲ್ಲ Om Shanti。